ಕರ್ನಾಟಕ ರಾಜ್ಯ ಎಸ್ಸಿ ಮತ್ತು ಎಸ್ಟಿ ಫೆಡರೇಷನ್ ಒಕ್ಕೂಟದ ಸಂಘಟನೆಗಳ ಸಭೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ವೀರಯ್ಯ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಶಾಸಕರ ಭವನದಲ್ಲಿ ನಡೆಯಿತು. ರಾಜ್ಯ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನಾಗರಾಜ್, ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ಒಕ್ಕೂಟಗಳ ಮುಖಂಡ ನಿವೃತ್ತ ಪೊಲೀಸ್ ಅಧಿಕಾರಿ ಜಿ ಎ ಭಾವ, ಕಲಾವಿದ ಪ್ರಗತಿಪರ ಹೋರಾಟಗಾರ ಮಲ್ಲಿಕಾರ್ಜುನ ಮಹಾಮನೆ ಸೇರಿದಂತೆ ನೂರಾರು ದಲಿತ ಸಂಘಟನೆಗಳ ಕಾರ್ಯಕರ್ತರು ಹಾಜರಿದ್ದರು. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ನೀಡಿದ ಭರವಸೆಯಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ವೀರಯ್ಯನವರಿಗೆ ಎಸ್ಸಿ ಕೋಟಾದಲ್ಲಿ ಸೂಕ್ತ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಅವರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕೆಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಕಾಲಮಿತಿಯೊಳಗೆ ಡಿ ಎಸ್ ವೀರಯ್ಯನವರಿಗೆ ಸೂಕ್ತ ಸ್ಥಾನಮಾನ ನೀಡದಿದ್ದರೆ ಪ್ರತಿಭಟನೆ ಧರಣಿ ನಡೆಸಲಾಗುವುದು ಎಂದು ಸಭೆಯಲ್ಲಿ ಎಚ್ಚರಿಕೆ ನೀಡಲಾಯಿತು. ಈಗ ನಮ್ಮೆಲ್ಲರ ಆಕೆಂದು ನಮ್ಮೆಲ್ಲರ ಬಂದು ನಮ್ಮೆಲ್ಲರ ನಾಯಕರಾದಂತಹ ದೀಪ ಅದು. ಹಾಗಾಗಿ ನಾನು ಮತ್ತು ನನ್ನ ಮನೆಯ ದೀಪ ಅಂತ ಹಾಗಾಗಿ ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಮಾಡಿದ್ರೆ ಅಥವಾ ಎಂಪಿ ಮಾಡಿದ್ರೆ ಬಹಳ ದೊಡ್ಡ ಹೆಸರಲ್ಲಿ ನಾವೆಲ್ಲರೂ ಸಹ ವಿಜೃಂಭಿಸುವಂತಹ ಸಂತೋಷ ಪಡುವಂತಹ ಸಂದರ್ಭಗಳು ಸಿಕ್ಕಿತ್ತು. ಆದ್ರೂ ಸಹ ಎದುರುಗುಂದರೆ ಮಾನ್ಯ ಯಡಿಯೂರಪ್ಪ ಅವರ ಮಾತಿಗೆ ಪ್ರಧಾನ ನುಡಿಗಳನ್ನ ಇವತ್ತಿನ ಸಭೆಯ ಉದ್ದೇಶಿಸಿ ಕೈತಿತ್ತುಕೊಳ್ಬೇಕು. ಸಂಬಂಧಪಟ್ಟ ಯಾವುದೇ ಪಕ್ಷ ಅವ್ರಿಗೆ ಯಾವ ರೀತಿ ಬೇಕು ಅಂತ ಒಂದು 25,000 ರೂಪಾಯಿ ಕೊಟ್ಟು ಒಂದು ದುಡಿಸಿದ ತರ ಖರ್ಚು ಕೊಡ್ತಾರೆ. ಒಳ್ಳೆ ಶಿಕ್ಷಣ ಕೂಡ ಇದುವರೆಗೂ ಕೊಡಲಿಲ್ಲ. ಹಾಸ್ಟೆಲ್ಗಳನ್ನ ಆರಂಭ ಮಾಡ್ತಾರೆ, ಅಲ್ಲಿ ಕ್ವಾಲಿಟಿ ಮೇಂಟೆನೆನ್ಸ್ ಇರಲ್ಲ. ಆ ಮಕ್ಕಳುಗಳಿಗೆ ಒಂದು ರೀತಿ ವ್ಯಾಸಂಗ ಮಾಡುವ ಪರಿಸರನೇ ಇರಲ್ಲ. ಹಾಗೆ ಅನೇಕ ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ಸೂಕ್ತ ಒಟ್ಟಿನಲ್ಲಿ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಅಷ್ಟೇ ಇದೆ. 21 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಸ್ಸಿ ಎಸ್ಟಿ ಎಂಪ್ಲಾಯೀಸ್ ಆರ್ಗನೈಸೇಷನ್ ಆರಂಭ ಆದ. ರಾಜ್ಯದಲ್ಲಿ 80 ನಿಗಮ ಮಂಡಳಿಗಳಿವೆ, ಅಲ್ಲಿ ಎಸ್ಸಿ ಎಸ್ಟಿ ಆರ್ಗನೈಸೇಷನ್ ಇರಲಿಲ್ಲ. ಅಲ್ಲಿ ಎಸ್ಸಿ ಎಸ್ಟಿ ಫೆಡರೇಷನ್ ವತಿಯಿಂದ ಬೇರೆ ತಕ್ಕ ಕೂತ್ಕೊಂಡ್ರೆ ಕೊಡೋದಿಲ್ಲ, ಕಿತ್ಕೊಳ್ಳುವಂತ ಸಂದರ್ಭ. ಕಿತ್ಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಕಿತ್ಕೊಳ್ಳೋಕ್ಕಾಗಲ್ಲ, ಒಂದು ಸಂಘಟನೆ ಕಿತ್ಕೊಳ್ಬೇಕು. ಆ ಸಂಘಟನೆಗೆ ಶಕ್ತಿ, ಆ ಸಂಘಟನೆಗೆ ಇರತಕ್ಕಂಥ ಎಲ್ಲ ಸಂಘಟನೆ. ಸೊ ನೀವೇ ಇಂಜಿನಿಯರ್ ಸರ್, ನಮ್ಮ ವಾಸುದೇವ್ ಇದ್ದಾರೆ. ಅನೇಕಕ್ಕೆ ಮುಜುಗರ ಆಯಿತು, ಸರ್ಕಾರ ತೀರ್ಮಾನ ಕರ್ನಾಟಕದಲ್ಲಿ ಮತ್ತೆ ಮೀಸಲಾತಿ ಜಾರಿ ಮತ್ತೆ ಪ್ರಮೋಷನ್. ಮೀಸಲಾತಿ ಆದ್ಮೇಲೆ ಇದ್ರೂ ಕೂಡ ಪ್ರಮೋಷನ್ ಸಿಕ್ಕಿದ್ದು 78 ಅಂದ್ರೆ 27 ವರ್ಷ ನೀವು ಬಡ್ಡಿಗೆ ಆಗಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ತಗ ನೋಡಿ, ಡಿ ಗ್ರೂಪಲ್ಲಿ 30-40% ಇದೆ, 50% ಇದೆ. ಯಾಕೆಂದ್ರೆ ಆ ಜವಾನಿಗೆ ಕೆಲಸ ಬೇರೆಯವ್ರು ಮಾಡೋದು ನಮ್ಮೊಳಗೆ ಕೊಡ್ತಾರೆ. ಯಾಕೆಂದ್ರೆ ವಂಚಿಸುವುದನ್ನು ಸಭೆಯು ತೀವ್ರವಾಗಿ ಖಂಡಿಸುತ್ತದೆ. ಖಂಡಿತ ಟಿಕೆಟ್ ನೀಡದೆ ಅನ್ಯಾಯ ಮಾಡಿರುವುದು ಇಡೀ ದಲಿತ ಸಮುದಾಯಕ್ಕೆ ಆದ ಗೌರವ ಅನ್ಯಾಯ. ಸೊ ಇದನ್ನು ಕೂಡ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಅನೇಕ ದಲಿತ ಸಂಘಟನೆಗಳನ್ನು ಬಿಜೆಪಿ ತೆಕ್ಕೆಗೆ ತಂದು ಬಿಜೆಪಿಯ ವೋಟ್ ಬ್ಯಾಂಕ್ ಹೆಚ್ಚಲು ಕಾರಣವಾಗಿರುವುದನ್ನು ಈ ಸಭೆಯಲ್ಲಿ ಚರ್ಚಿಸಲಾಗಿದೆ. ಇದನ್ನೆಲ್ಲ ಚರ್ಚೆ ನಡೆಸಿದಾಗ ಈ ಕೆಳಕಂಡ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗುತ್ತೆ. ನೂರಾರು ಸಂಘಟನೆಗಳು ಒಟ್ಟಿಗೆ ಮುಖ್ಯಮಂತ್ರಿ ನಮ್ಮ ಸಂಘದ ವತಿಯಿಂದ ತಮ್ಮ ಸಂಘದ ಲೆಟರೇಟ್ನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಂತ್ ನಡ್ಡಾ ಅವರಿಗೆ ಮತ್ತೆ ನಿಕಟಪೂರ್ವ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರಿಗೆ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಡಿ ಎಸ್ ವೀರಯ್ಯನವರಿಗಾದ ಅನ್ಯಾಯದ ಬಗ್ಗೆ ಗಮನ ಸೆಳೆದಂತೆ ಸೂಕ್ತ ಸ್ಥಾನ ನೀಡಬೇಕೆಂದು ಆಗ್ರಹಿಸುವ ಪತ್ರ ಕಳಿಸುವುದು. ನೀವು ಎಷ್ಟು ಸಂಘಟನೆಗಳಿವೆ ಅಷ್ಟು ಅನ್ಯಾಯವನ್ನು ಕಾಲಮಿತಿಯೊಳಗೆ ಸರಿಪಡಿಸದಿದ್ದರೆ ಬೀದಿಗಿಳಿದು ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟ, ಪ್ರತಿಭಟನೆ, ಧರಣಿ ಹಾಗೂ ಅನಿರ್ದಿಷ್ಟ ಕಾಲ ಮುಷ್ಕರ ಮಾಡಲು ಸಭೆಯು ತೀರ್ಮಾನಿಸಿದೆ. ಡಿ ಎಸ್ ವೀರಯ್ಯನವರಿಗಾದ ಅನ್ಯಾಯದ ಬಗ್ಗೆ ಜಾಗೃತಿ ಮೂಡಿಸುವುದು ಈ 4 ನಿರ್ಣಯಗಳನ್ನ
ಇವತ್ತು ನಾನು ನಾನೇ ಮಂಡಿಸ್ತೀನಿ. ಇದಕ್ಕೆಲ್ಲ ತಮ್ಗೆ ಒಪ್ಪಿದೆ ಅಂದ್ರೆ ಇನ್ನೂ ಸರಿ ಜೋರಾಗಿ ಚಪ್ಪಾಳೆ. ಅವರು ಕೂಡ ಕರೆದ್ರು. ನಾನು ಜಿ ಎ ಬಾಮ್ ಅಂತ ಹೇಳಿ ಮೈನಾರಿಟಿ ಕಮಿಷನ್ ಅಧ್ಯಕ್ಷನಾಗಿದ್ದೆ. ಕರೆದ್ರು ಅಂತಂದ್ರೆ ಯಾವುದೇ ಇರಲಿ ಎಲ್ಲೇ ಇರಲಿ ನಾನು ಖಂಡಿತ ಹೋಗ್ತೇನೆ. ಯಾಕಂತಂದ್ರೆ ನನಗೆ ಅಷ್ಟು ಅಭಿಮಾನ ಅವ್ರಿದೆ. ಮೊದಲು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ ಮತ್ತು ಅವ್ರ ಹತ್ರ ನಾನು ಮುಖಂಡದ ಗುಣವನ್ನು ಬಹಳಷ್ಟು ಕಂಡಿದೆ. ಬಹಳಷ್ಟು ನಾನು ಬೇಗ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ದಿನದ ಒಂದು ಸಭೆಗೆ ರಾಜ್ಯಾದ್ಯಂತ ಬಂದಿರತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳನ್ನು ನಾವು ಇಲ್ಲಿ ಸೇರಿ ನಮ್ಮ ದಲಿತರ ಹಲವಾರು ಹಕ್ಕುಗಳ ಬಗ್ಗೆ ಮಾತಾಡಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದೇ ಅಲ್ಲದೆ ನಾವು ಮೊದಲನೇದಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಅವರಿಗೆ ಮೊದಲನೇದಾಗಿ ನಾವು ಎಲ್ಲ ಸಂಘಟನೆಗಳ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾನು ಮಲ್ಲಿಕಾರ್ಜುನ ಸ್ವಾಮಿ ಮಹಾಮಾನ್ ಅಂಥೇಳಿ ಪ್ರಧಾನ ಕಾರ್ಯದರ್ಶಿ ಕೆ ಬಿ ಎಸ್ ಎಸ್ ಸಂಘಟನೆ ಹಾಗೂ ಕಲಾವಿದ ಮತ್ತು ಸಾಹಿತಿ ಮತ್ತು ವೀರಯ್ಯನವರ ಬಹಳ ನಿಕಟವರ್ತಿ ಸ್ನೇಹಿತ. ಡಿ ಎಸ್ ವೀರಯ್ಯನವರು ತಮಗೆಲ್ಲರಿಗೂ ಗೊತ್ತಂತೆ ನಾಡು ಕಂಡ ಬಹಳ ದೊಡ್ಡ ಹೋರಾಟಗಾರ, ಚಿಂತಕ, ಅಂಬೇಡ್ಕರ್ವಾದಿ. ಸುಮಾರು 40 ವರ್ಷಗಳಿಂದ ಅನೇಕ ದಲಿತ ಸಂಘಟನೆಗಳನ್ನು ಸಂಘಟಿಸಿ ಅವರ ಆಶೋತ್ತರಗಳಿಗೆ ದನಿಯಾಗಿರುವವರು ಡಿ ಎಸ್ ವೀರಯ್ಯನವರು. 20 ವರ್ಷಗಳ ಹಿಂದೆ ಏನು ಬಿ ಜೆ ಪಿಗೆ ಯಾರೂ ಸಹ ದಲಿತರು ಪದಾರ್ಪಣೆ ಮಾಡಲಿಕ್ಕೆ ಹಿಂಜರಿತಿದ್ದ ಸಂದರ್ಭದಲ್ಲಿ ಡಿ ಎಸ್ ವೀರಯ್ಯನವರು ಪಕ್ಷವನ್ನು ಸೇರಿ ಸುಮಾರು 20 ವರ್ಷಗಳಿಂದ ಇಡೀ ನಾಡಿನಾದ್ಯಂತ ಯಡಿಯೂರಪ್ಪನವ್ರ ಜೊತೆ ಸಂಘಟನೆ ಮಾಡಿ ಸುತ್ತಾಡಿ ದಲಿತ ವರ್ಗವನ್ನು ಬಿ ಜೆ ಪಿಗೆ ಎಡೆಗೆ ಕೊಂಡೊಯ್ಯುವಲ್ಲಿ ತರುವಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿರುವಂಥವರು ಡಿ ಎಸ್ ವೀರಯ್ಯನವರು. ಅವ್ರಿಗೆ ಬಿ ಜೆ ಪಿ ಪಕ್ಷ 2 ಬಾರಿ MLC ಮಾಡಿದ್ದನ್ನು ಒಪ್ಕೊಳ್ತಾನೆ. ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡೋದು ಏನಂತಂದರೆ, ಈ 2019 ಏನು ಮಹಾನ್ ಚುನಾವಣೆ ಇತ್ತು, ಕೋಲಾರದಲ್ಲಿ ಅವ್ರಿಗೆ ಟಿಕೆಟನ್ನು ಕೊಡ್ತೀವಿ ಅನ್ನೋಂಥ ಭರವಸೆಯ ಸಂದರ್ಭದಲ್ಲಿ ಕೊನೆ ಗಳಿಗೆಯಲ್ಲಿ ಅವ್ರಿಗೆ ಕೈತಪ್ಪಿತು. ಅದಕ್ಕೆ ಕಾರಣ ಅನೇಕ ಕಾರಣಗಳಿರಬಹುದು, ಆದರೆ ಬಿ ಜೆ ಪಿ ಪಾರ್ಟಿ ಅವ್ರಿಗೆ ಅಶ್ಯೂರ್ ಮಾಡಿತ್ತು, ಭರವಸೆಯನ್ನು ಕೊಟ್ಟಿತ್ತು. ಆದರೆ ಅವ್ರಿಗೆ ಪಕ್ಷ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಅವಕಾಶ ಮಾಡಿಕೊಂಡಿಲ್ಲ. ಆದರೂ ಸಹ ಡಿ ಎಸ್ ವೀರಯ್ಯನವರು ಪಕ್ಷದ ನಿಷ್ಠಾವಂತರಾಗಿ ಅದಕ್ಕೆ ಜವಾಬ್ದಾರರಾಗಿ ಇರ್ತೀನಿ ಅಂಥೇಳಿ ತಾವು ಏನೊಂದು ಪಕ್ಷೇತರರಾಗಿ ನಿಂತ್ಕೊಳ್ಳಿಕ್ಕೆ ಏನು ಅಪ್ಲಿಕೇಶನ್ ಕೊಟ್ಟಿದ್ದರೋ ಆ ಒಂದು ಅಪ್ಲಿಕೇಶನನ್ನು ಪಕ್ಷದ ನಿಷ್ಠಾವಂತರಾಗಿ ಅದನ್ನು ಹೊರಗಡೆ ತೆಗೆದುಕೊಂಡು ಬಂದರು. ಆ ಸಂದರ್ಭದ್ದು ವಚನ ಕೊಟ್ಟಿದ್ದೇನು ಅಂದರೆ, ನಿಮಗೆ ಸಂದರ್ಭ ಬಂದಾಗ ನಿಮಗೆ ಪಕ್ಷದಲ್ಲಿ ನಾವು ಒಂದು ದೊಡ್ಡ ಹುದ್ದೆಯನ್ನು ಕೊಡ್ತೀವಿ, ಅದರಲ್ಲೂ ಮಂತ್ರಿ ನಮ್ಮ ಪಾರ್ಟಿ ಏನು ಸರ್ಕಾರ ಬಂದರೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ವಚನವನ್ನು ಕೊಟ್ಟಿದ್ದರು. ಆದರೆ ಪಕ್ಷ ಬಂದು ಈಗಾಗಲೇ ಒಂದುವರೆ ತಿಂಗಳಾಯಿತು, ಅಧಿಕಾರಕ್ಕೆ ಬಂದಿದೆ, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆಗಿದ್ದಾರೆ. ಬಹಳ ಒಳ್ಳೆಯ ಈ ಒಂದು ಸಂದರ್ಭ. ಅನೇಕ ದಲಿತ ಸಂಘಟನೆಯ ನಾಯಕರಾಗಿರುವಂಥ, ನಮ್ಮೆಲ್ಲರ ಮಿತ್ರರಾಗಿರುವಂಥ, ಬಡವರ ಬಂಧು ಆಗಿರುವಂಥ, ಜನಾನುರಾಗಿ ಆಗಿರುವಂಥ ಡಿ ಎಸ್ ವೀರಯ್ಯನವರಿಗೆ ಈ ಸಂದರ್ಭದಲ್ಲಿ ಪಕ್ಷ ಮತ್ತು ಯಡಿಯೂರಪ್ಪನವರು ಮಾತು ಕೊಟ್ಟ ಹಾಗೆ ಅವರಿಗೆ ಅಧಿಕಾರವನ್ನು ಕೊಡಬೇಕು, ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳನ್ನು ಮಾಡಬೇಕು ಅಥವಾ ಬೇರೆ ಯಾವುದಂತ ಅವರಿಗೆ ಸಮಾನಾಂತರವಾದ ಅವರ ಶಕ್ತಿಗೆ, ಅವರ ಪ್ರತಿಭೆಗೆ, ಅವರ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂಥ ಒಂದು ಹುದ್ದೆಯನ್ನು ಪಕ್ಷದಲ್ಲಿ ನೀಡಬೇಕು ಅಂತ ನಾನು ಇವತ್ತು ಎಲ್ಲ ದಲಿತ ಸಂಘಟನೆ ಪರವಾಗಿ, ಎಲ್ಲ ದಲಿತರ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ಕಾರಣ ಏನಂತಂದರೆ, ಡಿ ಎಸ್ ವೀರಯ್ಯನವರಿಂದ ಇಡೀ ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ದಲಿತ ವರ್ಗಗಳು, ಎಲ್ಲ ದಲಿತ ಸಂಘಟನೆಗಳು